ವಿವಿಧ ಗ್ರಾಮದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಯುವ ನಾಯಕ ರಾಹುಲ್ ಜಾರಕಿಹೊಳಿ. ವಾಲಿಬಾಲ್, ಕ್ರಿಕೆಟ್ ಪಂದ್ಯಾವಳಿಗೂ ಚಾಲನೆ ನೀಡಿದ ರಾಹುಲ್. ಸಾರ್ವಜನಿಕರಿಗೆ ಉತ್ತಮ ರಸ್ತೆ ವ್ಯವಸ್ಥೆ ಕಲ್ಪಿಸುವ ದೃಷ್ಟಿಯಿಂದ ಇಂದು ಅನೇಕ ಗ್ರಾಮಗಳಲ್ಲಿ ನೂತನ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ತಿಳಿಸಿದರು. ಯಮಕನ ಮರಡಿ ಮತಕ್ಷೇತ್ರದಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದ ಮಾವನೂರು ಪಾಶ್ಚಾಪುರ್ ರಸ್ತೆ, 70 ಲಕ್ಷ ರೂಪಾಯಿ ವೆಚ್ಚದ ರುಸ್ತುಂಪುರ್ ಪಾಶ್ಚಾಪುರ್ ರಸ್ತೆ, 50 ಲಕ್ಷ ರೂಪಾಯಿ ವೆಚ್ಚದ ಹಳೆ ವಂಟಮುರಿ ರಸ್ತೆ, ಚಿಕ್ಕಲದಾನಿ ಗ್ರಾಮದ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಲು ಗುತ್ತಿಗೆದಾರರಿಗೆ ಸೂಚಿಸಿದರು. ಜಾರಕಿಹೊಳಿ ಗ್ರಾಮದಲ್ಲಿ ರಾಹುಲ್ ಅಣ್ಣಾ ಜಾರಕಿಹೊಳಿ ಸಂಘದ ನೂತನ ಘಟಕ ಉದ್ಘಾಟಿಸಿದರು. ನಂತರ ಶಹಬಂದರ್ ಗ್ರಾಮದಲ್ಲಿ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿ ರಾಜ್ಗಟ್ಟಿ ಯಲ್ಲಾಪುರ್ ಗ್ರಾಮದಲ್ಲಿಯೂ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಂಜುಗೌಡ ಪಾಟೀಲ್, ಕುಮಾರ್ ಗೌಡ ಗುಡುಗ್ನಟ್ಟಿ, ಶಿವಪ್ಪ ಯರ್ನಟ್ಟಿ, ಅಬ್ದುಲ್ ಗನಿ ದರ್ಗಾ, ವಂದನಾ ಬಾಸ್ ನಾಯಕ್, ಸತ್ಯಪ್ಪ ಬಾಲ್ದಂಡಿ, ಪಿಎಫ್ ಮುಲ್ಲಾ, ಮಕ್ತುಮ್ಸಾಬ್ ದೇಸಾಯಿ, ಮಾರುತಿ ಗುಟುಗುದ್ದಿ, ಈರಪ್ಪ ಬಂಜೀರಾಮ್, ಫಜಲ್ ಮಕಾಂದಾರ್ ಸೇರಿದಂತೆ ಇತರರು ಇದ್ದರು. ಈಗಾಗಲೇ ಪೇಟ ಎಲ್ಲ ಗ್ರಾಮದ ಗುರಿಯರಿಗಳು ಹಾಗೂ ಸನ್ಮಾನ್ಯ ಮುಖ್ಯ ಅತಿಥಿಗಳು ಪೇಟಗಳನ್ನು ಸುತ್ತಿಕೊಳ್ಳುವುದರ ಮೂಲಕ ಈ ಒಂದು ಸ್ಪರ್ಧಾ ಕಣದಲ್ಲಿ ಸಿದ್ಧರಾಗಿ ನಿಂತಿದ್ದಾರೆ. ಈಗಾಗಲೇ ಫೋಟೋಶೂಟ್ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಜರುಗುತ್ತಿದ್ದು ಈ ಒಂದು ಮೊದಲು ಸೆಕೆಂಡ್ ಫ್ಲೀಕ್ ಅಂದ್ರೆ ಕೇಳ್ಕೊತಾನೆ. ದಯವಿಟ್ಟು ಸರ್ವರು ಚಪ್ಪಾಳೆಗಳನ್ನು ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ ಆಗೋದಕ್ಕೆ ಸಹಕರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಲೋ, ಜಾರಕಿಹೊಳಿ ಅವರ ಅಮೃತ ಹಸ್ತದಿಂದ ನೆರವೇರಿದೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಪಾಶಾಪುರ ಗ್ರಾಮದ ಹಿರಿಯರು ಈಗಾಗಲೇ ಪೇಟ ಎಲ್ಲ ಗ್ರಾಮದ ಗುರಿಯರಿಗಳು ಹಾಗೂ ಸನ್ಮಾನ್ಯ ಮುಖ್ಯ ಅತಿಥಿಗಳು ಪೇಟಗಳನ್ನು ಸುತ್ತಿಕೊಳ್ಳುವುದರ ಮೂಲಕ ಈ ಒಂದು ಸ್ಪರ್ಧಾ ಕಣದಲ್ಲಿ ಸಿದ್ಧರಾಗಿ ನಿಂತಿದ್ದಾರೆ. ಈಗಾಗಲೇ ಫೋಟೋಶೂಟ್ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಜರುಗುತ್ತಿದ್ದು ಈ ಒಂದು ಸ್ವಲ್ಪ ಮ್ಯಾಂಗ್ ನೋಡ್ರಿ ಮುಖ ತಗೊಂಡ್ರಿ.